ಔದ್ಯೋಗಿಕವಾಗಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವಲಸೆ ಬರುವ ಜನ ಆ ಪ್ರದೇಶದಲ್ಲಿ ನೆಲೆ ನಿಂತಾಗ ಪರಸ್ಪರ ಸಂಸ್ಕೃತಿಗಳ ಕೊಡುಕೊಳ್ಳುವಿಕೆಯ ಮೂಲಕ ಜನಜೀವನದ ಜೊತೆಗೆ ಹಾಸುಹೊಕ್ಕಾಗಿ ಹೇಗೆ ಬೆರೆಯಬಹುದು ಅನ್ನುವುದಕ್ಕೆ ಹಳೆ ಮೈಸೂರು ವಿಪ್ರಕೂಟದ ನಮ್ಮವರು ಸಂಘಟನೆ ಅತ್ಯುತ್ತಮ ಉದಾಹರಣೆ. ನವರಾತ್ರಿ ನವ ಅಂದರೆ ಒಂಬತ್ತು. ಸೊ ಒಂಬತ್ತು ಮೆಟ್ಟಲುಗಳಲ್ಲಿ ನಾವು ಗೊಂಬೆಗಳನ್ನು ಇಟ್ಟು ಅವುಗಳನ್ನು ಪೂಜೆ ಮಾಡುವಂಥ ಒಂದು ಸತ್ ಸಂಪ್ರದಾಯ ಇದು. ಹಾಗಾಗಿ ಗೊಂಬೆ ಇಡಬೇಕು ಅಂತ ಹೇಳಿದ್ರೆ ಅದಕ್ಕೆ ರಾಮಾಯಣ ಮಹಾಭಾರತ ಭಾಗವತ ಇದುಗಳ ಸಂಪೂರ್ಣ ಒಂದು ಆಳವಾದ ಜ್ಞಾನ ಇರಬೇಕಾಗ್ತದೆ. ಸೊ ಇದಕ್ಕೆ ಒಂದು ಕ್ರಿಯೇಟಿವಿಟಿ ಬೇಕಾಗ್ತದೆ. ಮೈಸೂರು ದಸರಾ ಅಂತಂದರೆ ಅಂಬಾರಿಯ ಒಂದು ಅದ್ಭುತವಾದಂಥ ಒಂದು ದಸರಾ ಮೆರವಣಿಗೆ, ಅದನ್ನು ಈ ಗೊಂಬೆಗಳ ಮೂಲಕ ನಾವಿಲ್ಲಿ ಪ್ರದರ್ಶನ ಮಾಡಿದ್ದೇವೆ. ಪ್ರತಿ ವರ್ಷವೂ ಕೂಡ ಒಂದು ಕಾನ್ಸೆಪ್ಟ್, ಒಂದು ವಿಷಯ ಇಟ್ಕೊಂಡ್ಬಿಟ್ಟು ಅದನ್ನು ನಾವಿಲ್ಲಿ ದೊಡ್ಡ ಮಟ್ಟದಲ್ಲಿ ಪ್ರದರ್ಶನವನ್ನು ನಾವು ಮಾಡ್ತೇವೆ. ಈ ವರ್ಷ ಇಡೀ ಚಾಮುಂಡಿ ಬೆಟ್ಟ ಇಲ್ಲಿ ಅನಾವರಣಗೊಂಡಿದೆ. ಚಾಮುಂಡಿ ಬೆಟ್ಟ ಮೆಟ್ಟಲುಗಳಿದೆ, ಆಮೇಲೆ ನಂದಿ ಇದೆ, ಆಮೇಲೆ ಉತ್ಸವ ಇದೆ, ರಥೋತ್ಸವ ಇದೆ. ಪ್ರತಿದಿನವೂ ಕೂಡ ಸಂಜೆ 6:30 to 9:00 ತನಕ ಇಲ್ಲಿ ಸಂಗೀತ, ನೃತ್ಯ, ಭಜನೆ ಎಲ್ಲ ಕಾರ್ಯಕ್ರಮಗಳನ್ನು ನಿತ್ಯವೂ ನಾವು ಹಮ್ಮಿಕೊಂಡಿದ್ದೇವೆ. ಒಂಬತ್ತು ವರ್ಷಗಳಿಂದ ಈ ಗೊಂಬೆ ಕೂರಿಸುವ ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದೀವಿ. ಮಂಗಳೂರಿನ ಜನತೆ ಎಲ್ಲ ಬಂದು ವೀಕ್ಷಿಸಿ ತುಂಬಾ ಸಂತೋಷ ಪಡ್ತಾ ಇದ್ದಾರೆ. ಈ 9-10 ದಿವಸ ಗೊಂಬೆ ಪ್ರದರ್ಶನ ಮಾಡೋದು ಕಾಣುತ್ತೆ, ಆದರೆ ಹಿಂದಿನ ಶ್ರಮ ತುಂಬಾ ಇರುತ್ತೆ. ವರ್ಷ ವರ್ಷ ಗೊಂಬೆಗಳು ಹೆಚ್ಚಾದಷ್ಟು ನಮಗೆ ಸಂತೋಷನೂ ಜಾಸ್ತಿ ಇರುತ್ತೆ. ನಾವು ಬಿಡದೆ ಇದನ್ನು ಆಚರಿಸ್ಕೊಂಡು ಬರ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇದು ಮೊದಲನೇ ಸತಿ ನಾವು ಮಂಗಳೂರಲ್ಲಿ ನೋಡ್ತಾ ಇರೋದು ಇಂತಹ ಬೊಂಬೆ ಪ್ರದರ್ಶನ. ತುಂಬ ಅದ್ಭುತವಾಗಿತ್ತು, ತುಂಬ ಸಂತೋಷವಾಯಿತು ನೋಡಲಿಕ್ಕೆ.